ಸಿನಿಮಾ ರಿಲೀಸ್ ದಿನಾಂಕ ಹತ್ತಿರಕ್ಕೆ ಬರ್ತಿದೆ. ವಿಚಾರಕ್ಕೂ ಬಹಳಷ್ಟು ಖುಷಿಯಾಗಿದ್ದಾರೆ. ಇದೇ ಒಂದು ಖುಷಿಯಲ್ಲಿ ಎಲ್ಲರಿಗೂ ಕೂಡ ಒಂದು ವಿಚಾರವನ್ನ ತಿಳಿಸ್ತಾ ಇದ್ದಾರೆ. ಸಿನಿಮಾ 8ನೇ ತಾರೀಕು ರಿಲೀಸ್ ಆಗ್ತಾ ಇದೆ. ಆದಷ್ಟು ಬೇಗ ಒಂದು ಸಿನಿಮಾ ಪ್ರಮೋಷನ್ ಅಲ್ಲಿ ಭಾಗಿಯಾಗ್ತೀವಿ. ಎಲ್ಲರೂ ಕೂಡ 8ನೇ ತಾರೀಕು ಥಿಯೇಟರ್ಗೆ ಬಂದು ಸಿನಿಮಾ ನೋಡಿ ಅಂತ. ಹೌದು, ವಿಚಾರಕ್ ಬಂದ್ರೆ ಅವರ ಒಂದು ಉತ್ಸಾಹ ಜಾಸ್ತಿ ಆಗಿದೆ. ಈ ಒಂದು ಉತ್ಸಾಹದ ಟೈಮ್ನಲ್ಲಿ ಸ್ಪಂದನ ಅವರೇನಾದರೂ ಇದ್ದಿದ್ರೆ ಇನ್ನಷ್ಟು ಖುಷಿ ಸಂಭ್ರಮ ಜಾಸ್ತಿ ಇರೋದು. ಆದರೆ ಏನು ಮಾಡೋಕ್ಕಾಗೋದಿಲ್ಲ, ಕಾಲವನ್ನ ತಳ್ಳೇಬೇಕಾಗುತ್ತೆ. ಅದಕ್ಕೋಸ್ಕರ ಈಗ ವಿಚಾರಕ್ ಬಂದ್ರೆ ಅವರು ಕೆಲಸಗಳನ್ನ ಮುಂದುವರೆಸ್ತಾ ಹೋಗ್ತಾ ಇದ್ದಾರೆ. ಅದೇ ರೀತಿ ಎಲ್ಲ ಕಡೆ ಭಾಗಿಯಾಗ್ತಿದ್ದಾರೆ. ಒಂದು ಪ್ರಮೋಷನ್ ಆಗಿರ್ಬೋದು, ಎಲ್ಲ ಕಡೆ ಒಂದು ಮಾಧ್ಯಮಗಳಲ್ಲಿ ಕೂತು ಮಾತನಾಡುವುದು, ಸಿನಿಮಾದ ಪ್ರಮೋಟ್ ಮಾಡುವುದು ಎಲ್ಲವನ್ನೂ ಕೂಡ ಮಾಡ್ತಾ ಇದ್ದಾರೆ. ವಿಚಾರಕ್ ಬಂದ್ರೆ ಅವರ ಒಂದು ಮೋಸ್ಟ್ ಎಕ್ಸ್ಪೆಕ್ಟೆಡ್ ಸಿನಿಮಾ ಇದಾಗಿರುತ್ತೆ. ರಾಜ್ಯಾದ್ಯಂತ ಒಂದು ಸಿನಿಮಾ ರಿಲೀಸ್ ಆಗುತ್ತೆ. ಬಹುನಿರೀಕ್ಷೆಯ ಸಿನಿಮಾ ಇದು ಅಂತ ಹೇಳಿದ್ರೆ ತಪ್ಪಾಗೋದಿಲ್ಲ. ಯಾಕೆಂದ್ರೆ ಅಂತ ಅದ್ಭುತವಾದಂತಹ ಪಾತ್ರವನ್ನ ಮಾಡಿದ್ದಾರೆ. ಒಂದು ಸಸ್ಪೆನ್ಸ್ ಥ್ರಿಲ್ಲರ್ ಇರುವಂತಹ ಸಿನಿಮಾ. ವಿಚಾರಕ್ ಬಂದ್ರೆ ಅವರ ಒಂದು ಖುಷಿಗೆ ಕೊನೆಯೇ ಇಲ್ಲ. ಈ ಒಂದು ಖುಷಿ ಸ್ಪಂದನ ಅವರೊಟ್ಟಿಗೆ ಶೇರ್ ಮಾಡ್ಕೋಬೇಕೆಂಬ ತುಂಬನೇ ಆಸೆಯನ್ನು ಇಟ್ಕೊಂಡಿದ್ರು. ಆದ್ರೆ ಅದು ನಡೀಲೇ ಇಲ್ಲ. ರಿಲೀಸ್ಗೂ ಮುಂಚೆನೆ ಸ್ಪಂದನ ನಮ್ಮನ್ನೆಲ್ಲ ಬಿಟ್ಟು ಹೋಗ್ತಾರೆ. ಕದ್ದ ಚಿತ್ರ ಅಂತ ಒಂದು ಸಿನಿಮಾ ರಿಲೀಸ್ ಆಯಿತು. ಆ ಒಂದು ಸಿನಿಮಾ ಜೊತೆಗೆ ಈ ಮರೀಚಿ ಸಿನಿಮಾ, ಎರಡು ಸಿನಿಮಾದ ಕಥೆಯನ್ನು ಕೂಡ ಸ್ಪಂದನ ಬಹಳಷ್ಟು ಇಷ್ಟಪಟ್ಟಿದ್ರು, ಒಪ್ಪಿಕೊಂಡಿದ್ರು, ಜೊತೆಗೆ ಸಿನಿಮಾ ನೋಡಬೇಕು ಅಂತ ಬಹಳಷ್ಟು ಆಸೆ ಇಟ್ಕೊಂಡಿದ್ರು. ಆದರೆ ಅದು ನೆರವೇರಲೇ ಇಲ್ಲ. ನಿಮಗೂ ಕೂಡ ವಿಚಾರಕ್ ಬಂದ್ರೆ ಅವ್ರ ಇಷ್ಟನ, ಕುಟುಂಬ ಇಷ್ಟನ, ನಿಮ್ಮ ಒಂದು ಅನಿಸಿಕೆನ ಮಿಸ್ ಮಾಡದೆ ತಿಳಿಸಿಗೆ ಪ್ರತಿಯೊಂದು ಕೂಡ ಎಲ್ಲ ಕಡೆ ಶೇರ್ ಮಾಡೋದನ್ನ ಮರಿಬೇಡಿ. ಡಿಸೆಂಬರ್ 8ನೇ ತಾರೀಕು ಮರಿಬೇಡಿ. ಥಿಯೇಟರ್ಗೆ ಹೋಗಿ ಒಂದು ಮರೀಚಿ ಸಿನಿಮಾವನ್ನು ನೋಡಿ, ಎಲ್ಲ ಕಡೆ ಶೇರ್ ಮಾಡಿ. ಅದ್ಭುತವಾಗಿರುವಂತಹ ಸಿನಿಮಾ, ಖಂಡಿತವಾಗಿಯೂ ಕೂಡ ಪ್ರತಿಯೊಬ್ಬರಿಗೂ ಇಷ್ಟವಾಗುತ್ತೆ. ಒಂದು ಪೊಲೀಸ್ ಪಾತ್ರ ಮಾಡಿದ್ದಾರೆ, ಯಾವ ರೀತಿ ಇನ್ವೆಸ್ಟಿಗೇಷನ್ ಮಾಡುತ್ತಾರೆ, ಇವರ ಒಂದು ಪಾತ್ರ ಯಾವ ರೀತಿ ಇರುತ್ತೆ, ಎಲ್ಲವನ್ನು ಕೂಡ ತಿಳ್ಕೊಬೇಕು ಅಂದ್ರೆ ಸಿನಿಮಾ ರಿಲೀಸ್ ದಿನಾಂಕ ಟೈಮ್ನಲ್ಲಿ ಒಂದು ನೋಡಲೇಬೇಕಾಗುತ್ತೆ.